ಯಾಕೆ ಸರ್ ತೆಗಿಲಿಲ್ಲ, ನಾಳೆ ಬನ್ನಿ ನೋಡೋಣ, ನಾಳೆ ಖಂಡಿತ ತೆಗೆಯೋಣ. ಮತ್ತೆ ಮರುದಿವಸ ಬಂದರು, ಮತ್ತೆ ಏಳುವರೆಗೆ ಮೇಕಪ್ ಹಾಕಿದ್ರು, ಅಡ್ಡಾಡ್ದ ಮಹಾಮನಿ, ತಿಂಡಿ ತಿಂದ, ಕಾಫಿ ಕುಡ್ದ, ಒಂದು ಶಾಟ್ ಇಲ್ಲ. ಮೂರನೇ ದಿವಸ ಮತ್ತೆ ಯಥಾ ಪ್ರಕಾರ ಏಳುವರೆಗೆ ಮಹಾಮನಿ ಬಂದ, ಮತ್ತೆ ಸೂಟ್ ಹಾಕಿದ್ರು, ರಾತ್ರಿ ಒಂಬತ್ತಾದರೂ ಶಾಟ್ ಇಲ್ಲ. ಅಳೋದಕ್ಕೆ ಆರಂಭ ಮಾಡಿದ್ರು ಮಹಾಮನಿ. ಏನ್ರಿ ಇದು ನನ್ನ ಪರಿಸ್ಥಿತಿ? ನಾನು ಹೋದೆ ಡೈರೆಕ್ಟ್ ಹತ್ರ, ಏನ್ರಿ ಉತ್ತರ ಕರ್ನಾಟಕದವ್ರು ಹೀಗ ನೀವು ಮಾಡೋದು? ಯಾಕೆ ಅವ್ರಿಗೆ ಸೂಟ್ ಹಾಕಿದ್ದೀರಾ? ಯಾಕೆ ಒಂದು ಶಾಟ್ ತೆಗಿತಾ ಇಲ್ಲ? ಪ್ರಾಣೇಶ್ವರ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಿಮ್ಮ ಶಿಷ್ಯ ಅವರು ಅಂತ ಅವರಿಗೆ ಸೂಟ್ ಕೊಟ್ಟಿದ್ದೀವಿ. ನಿಜ ಹೇಳಬೇಕಂದ್ರೆ ರೋಲೇ ಇಲ್ಲ. ಮತ್ತಾಕ ಅವ್ರಿಗೆ ಸೂಟ್ ಹಾಕಿದ್ದೀರಾ? ಅದು ರೇಮಂಡ್ ಕಂಪನಿ ಸೂಟು, ಕೆಳಗಿಟ್ಟರೆ ಇಸ್ತ್ರಿ ಕೆಡುತ್ತೆ, ಹ್ಯಾಂಗರ್ ತಂದಿಲ್ಲ ನಾವು. ಅವ್ರು ಹಾಕೊಂಡು ಒಂದು ನಾಲ್ಕು ದಿವಸ ಅಡ್ಡಾಡಿದ್ರೆ ಇಸ್ತ್ರಿ ಕೆಡಲ್ಲ. ಹೀಗೆ ಪಾಪ ಅವ್ರನ್ನ ಬಳಸಿದ್ರು ಸರ್. ಅದಕ್ಕೆ ಸ್ನೇಹಿತರೆ, ನಾವು ಯಾರನ್ನೋ ಕುರಿತು ಹಾಸ್ಯ ಮಾಡೋದಿಲ್ಲ. ಉತ್ತರ ಕರ್ನಾಟಕದ ಒಂದು ಸ್ಪೆಷಾಲಿಟಿ ಏನು ಅಂದ್ರೆ, ನಮ್ಮ ಹಾಸ್ಯಕ್ಕೆ ವಸ್ತು ನಾವೇನೆ. ನಮ್ಮಲ್ಲೊಬ್ಬ ಕವಿ ಬಹಳ ಚಂದ ಕವನ ಬರ್ದಾನ್ರಿ, ನೀವೆಲ್ಲ ಕುವೆಂಪು ಬೇಂದ್ರೆ ಅವ್ರ ಕವನಗಳನ್ನ ಕೇಳಿರಿ. ನಮ್ಮ ಕಡೆ ಇತ್ತೀಚೆಗೆ ಕೆಲವು ಕವಿಗಳು ಹುಟ್ಟಿದ್ದಾರೆ, ಏನು ಬರೀತಾರೆ? ನಮ್ಮಪ್ಪ ನಮ್ಮಜ್ಜ ಯಾಕೆ ಹಂಗಿದ್ರು ಅಂತ ಬರೀತಾನೆ. ನಮ್ಮಜ್ಜ ಇದ್ದ ತಿನ್ನುತ್ತಿದ್ದ ರಾಗಿ ಮುದ್ದಿ, ನಮ್ಮಜ್ಜ ತಿನ್ನುತ್ತಿದ್ದ ರಾಗಿ ಮುದ್ದಿ ಮುದ್ದಿ ಗುಂಡು ಅಂತ, ರಾಗಿ ಮುದ್ದಿ ಗುಂಡು, ಅದಕ್ಕೆ ನಮ್ಮಜ್ಜ ಇನ್ನೂ ಕಬ್ಬಿಣದ ಗುಂಡು. ನಮ್ಮಮ್ಮ ಮಾಡುತ್ತಿದ್ದಳು ರೊಟ್ಟಿ, ಅದನ್ನು ತಿಂದ ನಮ್ಮಪ್ಪ ಇನ್ನೂ ಗಟ್ಟಿ. ನಮ್ಮ ಅಜ್ಜಿ ಮಾಡುತ್ತಿದ್ದಳು ರಾಗಿ ಮುದ್ದಿ ಗುಂಡು, ತಿಂದ ನಮ್ಮಜ್ಜ ಕಬ್ಬಿಣದ ಗುಂಡು. ನಮ್ಮಮ್ಮ ಮಾಡುತ್ತಿದ್ದಳು ರೊಟ್ಟಿ, ತಿಂದ ನಮ್ಮಪ್ಪ ಇನ್ನೂ ಗಟ್ಟಿ. ನನ್ನ ಹೆಂಡತಿ ಮಾಡುತ್ತಾಳೆ ಇಡ್ಲಿ ವಡ, ತಿಂದ ನಾನು ಪ್ಲಾಸ್ಟಿಕ್ ವಡ.